ನಮಸ್ತೆ ವೀಕ್ಷಕರೇ, ಸುದ್ದಿ ಲಂಚ ಭ್ರಷ್ಟಾಚಾರದ ವಿರುದ್ಧ ಆಂದೋಲನ ನಡೀತಾ ಇದೆ. ಹಾಗಾಗಿ ಮೇ 10ರಂದು ಎಲೆಕ್ಷನ್ ನಡೀತಾ ಇದೆ. ಹಾಗಾಗಿ ಸುಳ್ಳಿನಿಂದ ಬೇರೆ ಬೇರೆ ಪಕ್ಷಗಳಿಂದ ಅಭ್ಯರ್ಥಿಗಳು ನಾಮಿನೇಷನ್ ಹಾಕಿದ್ದಾರೆ. ಹಾಗಾಗಿ ಇವತ್ತು ನಮ್ಮೊಂದಿಗೆ ಆಮ್ ಆದ್ಮಿ ಪಕ್ಷದಿಂದ ಸುಮನಾ ಬೆಳ್ಳರ್ಕರ್ ಅವರು ನಾಮಿನೇಷನ್ ಹಾಕಿದ್ದಾರೆ. ಅವರನ್ನು ನಾವು ಲಂಚ ಭ್ರಷ್ಟಾಚಾರದ ವಿರುದ್ಧ ನಾವು ಪ್ರತಿಜ್ಞೆ ಮಾಡಿಸ್ತಾ ಇದ್ದೇವೆ. ಬನ್ನಿ, ಅವರನ್ನು ಮಾತಾಡಿಸೋಣ. ನಮಸ್ತೆ ಎಲ್ಲರಿಗೂ, ನಮಸ್ಕಾರ. ನಾನು ಸುಮನಾ ಬೆಳ್ಳಾರ್ಕರ್, ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ. ನಾನು ಹೇಳಬೇಕಂದ್ರೆ ನಮ್ಮ ಆಮ್ ಆದ್ಮಿ ಪಕ್ಷವು ಹುಟ್ಟಿರುವುದೇ ಲಂಚ ಮತ್ತು ಭ್ರಷ್ಟಾಚಾರ ನಿರ್ಮೂಲನೆಗಾಗಿ. ಹಾಗಾಗಿ ನಾನು ಈ ಪ್ರಮಾಣ ವಚನ ಸ್ವೀಕರಿಸಲು ಯಾವುದೇ ಅಂಜಿಕೆ ಮತ್ತು ಹಿಂಜರಿಯದೆ ನಾನು ಬಂದಿದ್ದೇನೆ. ಯಾಕೆಂದರೆ ಇದು ನಮ್ಮ ಪಕ್ಷದ ಸಿದ್ಧಾಂತಕ್ಕೆ ತತ್ವಿರುದ್ಧವಾಗಿದೆ. ನಾವು ಯಾವುದೇ ಭ್ರಷ್ಟಾಚಾರಕ್ಕಾಗಲಿ, ಲಂಚಕ್ಕಾಗಲಿ, ಅಥವಾ ಯಾವುದೇ ಸಾಮಾನ್ಯ ಜನರಿಗೆ ಏನೇ ತೊಂದರೆ ಆದರೂ ನಾವು ಅವರಿಗೋಸ್ಕರ ನಾವು ಅಂದರೆ ಸಹಾಯ ಮಾಡಲಿಕ್ಕೆ, ಅವರ ಪರವಾಗಿ ನಿಲ್ಲಲಿಕ್ಕೆ ನಾವು ಈ ಆಮ್ ಆದ್ಮಿ ಪಕ್ಷವನ್ನು ಹುಟ್ಟು ಹಾಕಿದ್ದಾರೆ. ಅದಕ್ಕಾಗಿ ನಾನು ಈ ಪಕ್ಷವನ್ನು ಸೇರಿ ನಾನು ಈ ಪಕ್ಷದ ಜೊತೆ ಹೋರಾಡಲಿಕ್ಕೆ ನಾನು ಸಿದ್ಧವಾಗಿ ಬಂದಿದ್ದೇನೆ. ಸುಳ್ಯ ವಿಧಾನಸಭಾ ಕ್ಷೇತ್ರದ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಯಾಗಿರುವ ನಾನು ನನ್ನ ಕ್ಷೇತ್ರದ ಜನರಿಂದ ಲಂಚ ಪಡೆಯುವ ಯಾವುದೇ ಅಧಿಕಾರಿಗೆ ರಕ್ಷಣೆ ಕೊಡುವುದಿಲ್ಲ ಮಾತ್ರವಲ್ಲ ಅಧಿಕಾರಿ ಲಂಚ ಪಡೆದ ಬಗ್ಗೆ ಸಾರ್ವಜನಿಕರು ದೂರು ನೀಡಿದರೆ ಆ ಅಧಿಕಾರಿಯಿಂದ ಲಂಚ ಹಣವನ್ನು ವಾಪಸ್ ಕೊಡಿಸುತ್ತೇನೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ.